ಮೊನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ಒಡಿಶಾದಲ್ಲಿ ನಡೆದಂತ ರಣಭೀಕರ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕಾರಣ ಇರಬಹುದು ಈ ಅಪಘಾತಕ್ಕೆ ಪ್ರಮುಖವಾದಂತ ಕಾರಣ ಏನು ಅನ್ನೋದರ ವಿಚಾರವಾಗಿ ತನಿಖೆ ಶುರುವಾಗಿತ್ತು ಈಗ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ನಲ್ಲಿ ಬದಲಾವಣೆ ಆಗಿತ್ತು ಈ ಸಿಸ್ಟಮ್ ನಲ್ಲಿ ಬದಲಾವಣೆ ಆಗಿದೆ ದುರಂತಕ್ಕೆ ಕಾರಣ ಅಂತ ಹೇಳಲಾಗುತ್ತದೆ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ನಲ್ಲಿ ಬದಲಾವಣೆ ಆಗಿತ್ತು ಈ ಸಿಸ್ಟಮ್ ನಲ್ಲಿ ಬದಲಾವಣೆ ಆಗಿದ್ದರಿಂದಾಗಿ ದುರಂತ ಸಂಭವಿಸಿದೆ ಅಂತ ಹೇಳಲಾಗುತ್ತದೆ ಪಾಯಿಂಟ್ ಮಷಿನ್ ನಲ್ಲಿ ಬದಲಾವಣೆ ಮಾಡಿದ್ದಕ್ಕೆ ಹೀಗಾಗಿರೋದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಾಥಮಿಕ ವರದಿಯಲ್ಲಿ ಸಿಗ್ನಲ್ ವೈಫಲ್ಯ ಕಾರಣ ಎಂಬ ಮಾಹಿತಿ ಲಭ್ಯವಾಗಿತ್ತು ನಿನ್ನೆ ಸಂಜೆ ಸಿಕ್ಕಿದಂತ ಮಾಹಿತಿ ಅದು ಆದರೆ ಈಗ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ನಲ್ಲಿ ಬದಲಾವಣೆ ಮಾಡಿದ ದುರಂತಕ್ಕೆ ಕಾರಣ ಅಂತ ಹೇಳಲಾಗುತ್ತದೆ ಸಿಗ್ನಲ್ನ ವೈಫಲ್ಯಕ್ಕೆ ಕಾರಣವಾಗಿದ್ದು ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಪಾಯಿಂಟ್ ಮಷಿನ್ ನಲ್ಲಿ ಬದಲಾವಣೆ ಮಾಡಿದ್ರಿಂದ ದುರಂತ ಅಂತ ಹೇಳಲಾಗುತ್ತದೆ ದುರಂತಕ್ಕೆ ಕಾರಣವನ್ನ ಪತ್ತೆ ಮಾಡಿದೀವಿ ಅಂತ ತನಿಖೆ ಬಳಿಕ ಸೂಕ್ತ ಕ್ರಮವನ್ನ ಕೂಡ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ರೈಲ್ವೆ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಯಾರೇ ಆಗಿರಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ಸಚಿವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ कमिश्नर रेल सेफ्टी उन्होंने इन्वेस्टिगेशन किया है मेरा इस वक्त कमेंट करना ठीक नहीं होगा लेट दी इंक्वायरी रिपोर्ट कम आउट बट दी कॉज ऑफ दी एक्सीडेंट हैज बीन आइडेंटिफाइड एंड दी पीपल रिस्पॉन्सिबल हैव बीन आइडेंटिफाइड सो अभी कुछ भी करना ठीक नहीं है लेट दी एंटायर थिंग बी इन्वेस्टिगेटेड बाय दी प्रॉपर इन्वेस्टिगेटिंग अथॉरिटीज हमारा सारा का सारा फोकस रेस्टोरेशन पे आपने देखा ये रेलवे ट्रैक अभी जो एक यहां पे चार ट्रैक्स हैं टोटल दो मेन लाइन है दो लूप लाइन है तो ये मेन लाइन का काम कंप्लीट हुआ है अभी उसका ओएचई का काम चल रहा है अभी ट्रैक की टेस्टिंग चल रही है वो जो गाड़ी है ट्रैक की टेस्टिंग करके आ रही है दोपहर शाम तक एक ट्रैक कंप्लीट हो जाएगा दूसरा ट्रैक लगना चालू हो गया देख रहे हैं आप यहां पे पटरियां बिछ रही है उनकी और ये सारे के सारे स्लीपर्स बिछे जा चुके हैं इसका भी आज काम कंप्लीट होगा कोशिश जो टारगेट लिया हुआ है बुधवार की सुबह तक कंप्लीट नॉर्मल सिचुएशन लाने का उससे सफिशिएंटली पहले कंप्लीट करेंगे 270 ऑफिशियल आंकड़ा उड़ीसा सरकार ने दिया है डेफिनेटली इसके ऊपर इतनी तेजी से काम करेंगे सारे के सारे रिसोर्सेज मोबिलाइज किए गए और आप देख ही रहे हो काम की गति इस मेन रूट को जल्दी से जल्दी रिस्टोर किया जाएगा धन्यवाद कवच का इससे कोई संबंध नहीं कल ममता जी आके बोल के गई थी उनको जितना इस विषय के बारे में जानकारी होगी उसके हिसाब से उन्होंने कहा ये विषय अलग है इस विषय में पॉइंट मशीन की बात है इलेक्ट्रॉनिक इंटरलॉकिंग की बात है इलेक्ट्रॉनिक इंटरलॉकिंग में जो चेंज किया जिसके कारण ये दुर्घटना हुई जिसने भी किया जिसने भी जो भी इसके कारण है वो इन्वेस्टिगेशन से निकलेगा इसका बात जो ममता जी ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜನ ಇದ್ದಾರೆ ಜಗದೀಶ್ ಘಟನೆಗೆ ಪ್ರಮುಖವಾದಂತ ಕಾರಣ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ನಲ್ಲಿ ಬದಲಾವಣೆ ಆಗಿದ್ದು ಅಂತ ಹೇಳಲಾಗ್ತಾ ಇದೆ ಮಾಹಿತಿ ಕೊಡದಾದ್ರೆ ನಾಗೇಂದ್ರ ಬಾಬು ಮೊನ್ನೆ ರಾತ್ರಿ ನಡೆದಿರತಕ್ಕಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ವರದಿಯಲ್ಲಿ ಈಗಾಗಲೇ ಮಾಹಿತಿ ಗೊತ್ತಾಗಿದೆ ಸ್ವತಃ ಕೇಂದ್ರದ ರೈಲ್ವೆ ಇಲಾಖೆಯ ಸಚಿವರು ಅಶ್ವಿನಿ ವೈಷ್ಣವ ಹೇಳಿರೋ ಹಾಗೆ ಈಗಾಗಲೇ ಎಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗಿರುವಂತಹ ಕಾರಣಕ್ಕಾಗಿ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಪಾಯಿಂಟ್ ಏನಂದ್ರೆ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಆ ಒಂದು ಅಷ್ಟು ದೊಡ್ಡ ಅವಘಡ ಸಂಭವಿಸಿದೆ ಅನ್ನುವಂತಹ ವಿಚಾರ ಹಾಗಿದ್ರೆ ಇಂಟರ್ಲಾಕಿಂಗ್ ಸಿಸ್ಟಮ್ ಅನ್ನೋದು ಏನು ಅಂತ ನೋಡ್ತಾ ಹೋದ್ರೆ ನೀವು ಯಾವುದೇ ಒಂದು ರೈಲು ನಿಲ್ದಾಣದಲ್ಲಿ ಒಂದು ಲೂಪ್ ಟ್ರ್ಯಾಕ್ ಗಳಂತ ಇರ್ತವೆ ಮತ್ತು ಮೇನ್ ಟ್ರ್ಯಾಕ್ ಗಳಂತ ಇರ್ತವೆ ಲೂಪ್ ಟ್ರ್ಯಾಕ್ ಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಯಾವಾಗ ಅಂದ್ರೆ ಯಾವ್ದಾದ್ರು ಟ್ರೈನ್ ಪಾಸ್ ಆಗೋ ಸಲುವಾಗಿ ಅಂದ್ರೆ ಒಂದು ಟ್ರೈನ್ ಇರುವಂತಹ ಕಾರಣ ಸಂದರ್ಭದಲ್ಲಿ ಅದನ್ನ ಪಾಸ್ ಆಗಿ ಅಂದ್ರೆ ಏನು ಕಾಲಾವಕಾಶ ಬೇಕಾಗುತ್ತಲ್ಲ ಒಂದು ಟ್ರೈನ್ ಪಾಸ್ ಆಗೋದಕ್ಕೆ ಅಂತಹ ಸಂದರ್ಭದಲ್ಲಿ ಲೂಪ್ ಟ್ರ್ಯಾಕಿಂಗ್ ಅನ್ನ ಬಳಸ್ಕೊಳ್ತಾರೆ ಮತ್ತೆ ಅದರ ಜೊತೆಗೆ ಇನ್ನೊಂದು ಕಡೆಗೆ ಏನಂದ್ರೆ ಯಾವ್ದಾದ್ರು ಗೂಡ್ಸ್ ವೆಹಿಕಲ್ ಯಾವ್ದಾದ್ರು ಬಂದು ನಿಂತ್ಕೊಳ್ಳೋದಕ್ಕೆ ಅವಕಾಶ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಲೂಪ್ ಟ್ರ್ಯಾಕ್ ಅನ್ನ ಬಳಸ್ಕೊಳ್ತಾರೆ ಅಲ್ಲಿ
ಲೂಪ್ ಟ್ರ್ಯಾಕಿಂಗ್ ಮತ್ತೆ ಮೇನ್ ಟ್ರ್ಯಾಕಿಂಗ್ ಇದಕ್ಕೆ ಬೇಕಾಗಿರುವಂತಹ ಏನಂತೆ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದೇ ಈ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ. ಇಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ಆಗಿರುವಂಥದ್ದು ಇಂಟರ್ ಲಾಕಿಂಗ್ ಸಿಸ್ಟಮ್ ಮೂಲಕವಾಗಿ ಆ ಒಂದು ಟ್ರ್ಯಾಕ್ಗೆ ಯಾವ ಟ್ರೈನ್ ಹೋಗಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಲಾಗುತ್ತೆ. ಅಂತಹ ಒಂದು ಇಂಟರ್ ಲಾಕಿಂಗ್ ಸಿಸ್ಟಮ್ ಅನ್ನ ರೆಡಿ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಅಳವಡಿಸಿಕೊಂಡಿರ್ತಕ್ಕಂತಹ ನೂತನ ಏನಂದ್ರೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಳವಡಿಕೆಗೆ ಇದಕ್ಕೆ ಮೂಲವಾದಂತಹ ಕಾರಣಕ್ಕಾಗಿ ಆಗಿದೆ. ಅದರ ಜೊತೆಗೆ ಈಗಾಗಲೇ ಒಂದು ರೈಲ್ವೆ ಟ್ರ್ಯಾಕಿಂಗ್ ಸಂದರ್ಭದಲ್ಲಿ ಒಂದು ಸಿಗ್ನಲ್ ಕೊಡ್ತಾರೆ, ಅಂದ್ರೆ ಯಾವುದೇ ಒಂದು ರೈಲು ಪಾಸ್ ಆಗಬೇಕು ಅಂದ್ರೂ ಸಹಿತ ಅಲ್ಲಿ ಒಂದು ಗ್ರೀನ್ ಸಿಗ್ನಲ್ ಒಂದು ರೆಡ್ ಸಿಗ್ನಲ್ ಇದ್ದೇ ಇರುತ್ತೆ. ಆ ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ 0 ಟ್ರ್ಯಾಕಿಂಗ್ ಆಗಿಲ್ಲ ಅನ್ನುವಂಥದ್ದು ಏನಂದ್ರೆ ಸಚಿವರು ಹೇಳುವಂತಹ ಮಾತು. ಹಾಗಾಗಿ ಸಂಪೂರ್ಣವಾಗಿ ಇದರ ಮಾಹಿತಿ, ಇದರ ಸಂಪೂರ್ಣವಾದಂತಹ ವಿವರ ಎಲ್ಲವೂ ಸಹಿತ ವರದಿ ಅಂತಿಮವಾದಂತಹ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಆದರೆ ಆ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿರುವಂಥದ್ದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಲೂಪ್ ಪ್ರಾಬ್ಲಮ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಹೊಣೆಗಾರರು ಯಾರಾಗ್ತಾರೆ, ಅಧಿಕಾರಿಗಳು ಹೊಣೆಗಾರರು ಆಗ್ತಾರೆ, ಅಥವಾ ಟೆಕ್ನಾಲಜಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಸ್ಕೊಳ್ಳದೇನೆ ಏನಂದ್ರೆ ಈ ಒಂದು ಸೇವೆಯನ್ನು ಕೊಡ್ತಾ ಇರುವಂತಹ ಕಾರಣಕ್ಕಾಗಿ ಅವರು ಹೊಣೆಗಾರಿಕೆಯಾಗ್ತಾರೆ, ಯಾರಾಗ್ತಾರೆ ಅನ್ನುವಂತಹ ಮಾಹಿತಿ ತದನಂತರವೇ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಯಾರೇ ಆದರೂ ಸಹಿತ ಅವರ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಈಗಾಗಲೇ ಸಚಿವರು ಹೇಳಿದ್ರು ಕೊಟ್ಟಿರುವಂತದ್ದು. ನಾಗೇಂದ್ರ ಬಾಬು.